ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಪಲಾವ್ ಮಾಡೋಣ. ವೆಜಿಟೇಬಲ್ ಪಲಾವ್ ಅಲ್ಲ ಇದು, ಪ್ಲೈನ್ ಪಲಾವ್ ಇದು. ತುಂಬಾನೇ ಚೆನ್ನಾಗಿರುತ್ತೆ. ಪಲಾವ್ ತಿನ್ನಬೇಕು ಅನಿಸಿದಾಗ, ತರಕಾರಿ ಇಲ್ದಿದ್ದಾಗ ಈ ರೀತಿ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗಿರ್ಬೋದು, ಲಂಚ್ ಬಾಕ್ಸ್ಗಿರ್ಬೋದು, ನೈಟ್ ಡಿನ್ನರ್ಗಿರ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ನೀವು ಸಿಪ್ಪೆ ಸುಳು ಸಹಿತ ಹಾಕ್ಬೋದು. ಒಂದು ಇಂಚಷ್ಟು ಶುಂಠಿ ಸಿಪ್ಪೆ ತೆಗೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದೆರಡು ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ. ಒಂದು 10 ಕಾಳಷ್ಟು ಕಾಳುಮೆಣ್ಸು ಹಾಕ್ತಾ ಇದ್ದೀನಿ. ಒಂದು 3 ಲವಂಗ, ವಾಶ್ ಮಾಡಿರೋಂಥ ಪುದೀನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಗಟ್ಟಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ಮೊದಲಿಗೆ ನಾನು ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಒಂದು ಅನಾನಸು ಹಾಕ್ತಾ ಇದ್ದೀನಿ. ಒಂದು ಮರಾಠ ಮಗ್ಗು, ಒಂದೇ ಸ್ವಲ್ಪ ಸ್ವಲ್ಪ ಕಲ್ಲು ಹಾಕ್ತಾ ಇದ್ದೀನಿ. ಒಂದು ಪೀಸಷ್ಟು ಚಕ್ಕೆ, ಒಂದು ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ. ಒಂದೆರಡು ಉದ್ದುದ್ದು ಕಚ್ಕೊಂಡಿರುವಂತ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬಟಾಣಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್, ಹಸಿ ಬಟಾಣಿ ಇದ್ದರೆ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಪುಲಾವು. ನಾನು ಒಣಗಿರೋ ಬಟಾಣಿನೇ ನೆನೆಸ್ಬಿಟ್ಟು ಹಾಕಿದ್ದೀನಿ, ಸೊ ಅದಕ್ಕೆ ಫಸ್ಟೇ ಹಾಕ್ತಾ ಇದ್ದೀನಿ. ನೀವು ಹಸಿ ಬಟಾಣಿ ಆದರೆ ಲಾಸ್ಟಿಗೆ ಹಾಕಿದ್ರೆ ಆಯಿತು, ಟೊಮೆಟೊ ಜೊತೆ ಹಾಕಿದ್ರೆ ಆಯಿತು. ಇದು ಬೇಯಲ್ಲ ಬೇಗ ಅಂತ ಫಸ್ಟೇ ಒಗ್ಗರಣೆಯಲ್ಲೇ ಹಾಕಿದ್ದೀನಿ. ಒಂದೆರಡು ಟೊಮೆಟೊನ ನೋಡಿ ಈ ರೀತಿ ಉದ್ದುದ್ದು ಕಟ್ ಮಾಡಿದ್ದೀನಿ. ಟೊಮೆಟೊ ಹಾಕ್ತಾ ಇದ್ದೀನಿ. ಇದು ಅಷ್ಟು ಮಿಕ್ಸ್ ಮಾಡಿ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಸೇರಿಸ್ತಾ ಇದ್ದೀನಿ. ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕಾಗತ್ತೆ ಮಸಾಲೆನ. ತುಂಬ ಚೆನ್ನಾಗಿ ಬರುತ್ತೆ ಪುಲಾವು. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸಾಕು ಇಷ್ಟು. ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ವಾಶ್ ಮಾಡಿಬಿಟ್ಟು ಅಕ್ಕಿ ಹಾಕ್ಕೊತ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ. ಇನ್ನೊಂದು 1/2 ಗ್ಲಾಸ್ ಹಾಕ್ತಾ ಇದ್ದೀನಿ. ನಾನು 1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಉದುದ್ರಾಗಲಿ ಅಂತ ನಾನು 1.5 ಗ್ಲಾಸ್ ಯೂಸ್ ಮಾಡಿದ್ದೀನಿ. ನೀವು 1 ಗ್ಲಾಸ್ಗೆ 2 ಗ್ಲಾಸ್ ಹಾಕ್ಬೋದು ನೀರು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಈಗ ಒಂದು ಕುದಿ ಬರಲಿ, ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ಕುದಿ ಬರ್ತಾ ಇದೆ. ಲಾಸ್ಟ್ಗೊಮ್ಮೆ ಮಿಕ್ಸ್ ಮಾಡಿ, ಅಕ್ಕಿ ಎಲ್ಲ ತಳದಲ್ಲಿರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡೋಣ. ಒಂದೆರಡು ವಿಷಲ್ ಕೂಗಿಸಿ ಸಾಕು. ಕುಕ್ಕರ್ ಕೂಗಿ ಯಾರಿ ತಣ್ಣಗಾಗಿದೆ, ಲಿಡ್ ಓಪನ್ ಮಾಡೋಣ. ಫ್ರೆಂಡ್ಸ್, ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಫ್ರೆಂಡ್ಸ್ ನೋಡಿ, ಪಲಾವ್ ರೆಡಿ ಆಯಿತು. ಪ್ಲೈನ್ ಪಲಾವ್ ರೆಡಿ ಆಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ರುಚಿಯಾದ ಪ್ಲೈನ್ ಪಲಾವ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.